ಅವ್ರು ರಾಜ್ಯಕ್ಕೆ ಏನು ಕೊಡ್ತೀವಿ ಅಂತ ಹೇಳಲಿಲ್ಲ. ನಿಜಲಿಂಗಪ್ಪನವ್ರನ್ನ ವೀರೇಂದ್ರ ಪಾಟೀಲ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅದು ಇಷ್ಟನ್ನೆಲ್ಲ ಅವರೆಲ್ಲ ಹೊಟ್ಟೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡಬೇಕಾದ್ರೆ ಇವರು ರಾಜಕೀಯ ಬಂದೇ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ ಅಲ್ವೇ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ, ಅವಾಗೇನು ಛತ್ರಿ ಇಡಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು ಯಾರಿಗೆ ಛತ್ರಿ ಇಡಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕಕ್ಕೆ ಏನು ಕೊಟ್ಟೆ ಅಂತ ಹೇಳಲಿಲ್ಲ, ಛತ್ರಿ ಹಿಡಿದ್ರು ಛತ್ರಿ ಇಡಲಿಲ್ಲ ಅಂತ ಮಾತಾಡೋಗಿದ್ದಾರೆ ಒಂದು ಭಾಗ. ಈಗ ಯಡಿಯೂರಪ್ಪನವರು ಅವಶ್ಯ ಅಂತಕ್ಕಂಥ ಹೇಳ್ತಾರೆ, ಯಡಿಯೂರಪ್ಪನವ್ರ ಬಗ್ಗೆ ಹೊಗಳಿದ್ರಲ್ವೇ ಯಡಿಯೂರಪ್ಪನವ್ರನ್ನ. ಮತ್ತು ಅಂಥವ್ರನ್ನ ಯಾತಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರಿ? ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೊಂದು ಅನುಕಂಪ ಪ್ರೀತಿ ಇದ್ದಿದ್ರೆ ಅವನು ಅಧಿಕಾರದಿಂದ ಯಾಕೆ ತೆಗೆದಾಕಿದ್ರಿ? ಅವ್ರು 2 ವರ್ಷ ಏನೋ ಕಷ್ಟಪಟ್ಟು ಅದು ಯಾವ ರೀತಿ ಬಂದರೋ ಮುಖ್ಯಮಂತ್ರಿ ಆಗಿಬಿಟ್ರು, ಮೈತ್ರಿ ಸರ್ಕಾರ ಡಿಸ್ಟಬಿಲೈಸ್ ಮಾಡಿ ಆದಮೇಲೆ 2 ವರ್ಷ ಹೇಗೆ ನಡೆಸ್ಕೊಂಡ್ರಿ ಅವ್ರು ಮುಖ್ಯಮಂತ್ರಿ ಇದ್ದಾಗ? ಈಗ ಯಡಿಯೂರಪ್ಪನವ್ರ ಬಗ್ಗೆ ಏನು ಆತ್ಮೀಯತೆಯಿಂದ ಏನು ತಪ್ಪುಗತ್ತಾ ಇದ್ದೀರಲ್ಲ, 2 ವರ್ಷ ಕೊಟ್ಟಿದ್ದೀರ ಅವರಿಗೆ, ನೀವು ಅವ್ರಿಗೆ ಗೌರವ ಯಾವ ರೀತಿ ಕೊಟ್ಟಿದ್ದೀರಿ? ಇವತ್ತು ಆಯಿತು, ನೀವು ವಯಸ್ಸಿಂದ ಹೇಳ್ತೀರಿ 75 ವರ್ಷ ನಾವು ತೀರ್ಮಾನ ಮಾಡಿದ್ದೀವಿ ಅಂತೇಳಿ. ಹಾಗಿದ್ದರೆ ಇವತ್ತು ಯಾವ ಒಂದು ಬಿ ಜೆ ಪಿ ಪಕ್ಷಕ್ಕೆ ಜೀವ ಕೊಟ್ಟು ದುಡಿಮೆ ಮಾಡಿದರು ಇವರೆಲ್ಲ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ, ಆದ್ವಾನಿ, ಮುರಳಿ ಮನೋಹರ್ ಜೋಶಿ, ಆ ಉಮಾಭಾರತಿ ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ರಲ್ಲ. ಈಗ ಮತ್ತೆ 75 ವರ್ಷ ಆಯಿತು ಅದಕ್ಕೆ ತೆಗೆದು ಅಂತ ಹೇಳೋದಾದರೆ ಈಗ ಇನ್ನೂ ಅನಿವಾರ್ಯ ಯಡಿಯೂರಪ್ಪ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಿ? ಈ ಚುನಾವಣೆ ಇರೋಕೆ ಅಷ್ಟೇನಾ? ಈ ಚುನಾವಣೆಯಲ್ಲಿ ಒಂದು ಸಮಾಜದ ಮತ ಪಡಲಿಕ್ಕೋಸ್ಕರವಾಗಿ ಯಡಿಯೂರಪ್ಪನನ್ನ ಮುಂದೆ ಬಿಟ್ಟಿದ್ದೀರಿ. ಈಗ ಚುನಾವಣೆ ಆದಮೇಲೆ ಯಡಿಯೂರಪ್ಪನ ಏನು ಮಾಡ್ತೀರಿ ಅದು ಹೇಳಬೇಕಲ್ಲ.